ನಾಗಮಂಗಲ ಬಳಿ 35 ಲಕ್ಷ ಕುಕ್ಕರ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 35 ಲಕ್ಷ ರೂಪಾಯಿ ಬೆಲೆ ಬಾಳುವ ಕುಕ್ಕರ್ಗಳು ವಶಕ್ಕೆ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಮತದಾರರಿಗೆ ಹಂಚಲು ಕುಕ್ಕರ್ ಅನ್ನ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನ ಸೀಸ್ ಮಾಡಲಾಗಿದೆ. ಕುಕ್ಕರ್ಗಳು ಸಿಕ್ಕಿದೆ ನೋಡಿ ಈಗ ಮಂಡ್ಯದ ನಾಗಮಂಗಲದ ಬಳಿ 35 ಲಕ್ಷದ ಕುಕ್ಕರ್, 35 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಕುಕ್ಕರ್ಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇದು ಮತದಾರರಿಗೆ ಹಂಚಲು ಸಾಗಿಸ್ತಾ ಇದ್ದಂತ ಕುಕ್ಕರ್ಗಳು ಅನ್ನೋದು ಗೊತ್ತಾಗಿದೆ. ಕದಬಳ್ಳಿ ಚೆಕ್ಪೋಸ್ಟ್ ಬಳಿಯ ಬಿಂಡಿಗ ನವಿಲೆ ಪೊಲೀಸರು ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು. ಮಂಗಳೂರು ಹೆದ್ದಾರಿಯಲ್ಲಿ ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದಂತ ಒಂದು ಕುಕ್ಕರ್ಗಳಿದು. ಶೃಂಗೇರಿ ಶಾಸಕ ಜಿ ಡಿ ರಾಜೇಗೌಡಗೆ ಸೇರಿರ್ತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಬಾಳೆಹೊನ್ನೂರಿನಿಂದ ಖರೀದಿಸಿ ಕೊಂಡೊಯ್ತಾ ಇರತಕ್ಕಂಥ ಮಾಹಿತಿ, ಬಾಳೆಹೊನ್ನೂರಿನ ಕೃಷ್ಣ ಹಾರ್ಡ್ವೇರ್ನಲ್ಲಿ ಈ ಕುಕ್ಕರ್ಗಳನ್ನು ಖರೀದಿ ಮಾಡಲಾಗಿತ್ತು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಶಾಸಕ ಹಾಗೂ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಕ್ಕರ್ ಕೊಡಬೇಡಿ, ಅದು ಸೇಫ್ ಅಲ್ಲ ಅನ್ನುವ ಮಾಹಿತಿ ಇದ್ದರೂ ಸಹ ಅದು ಯಾಕೋ ಅಪ್ಪ ಗೊತ್ತಿಲ್ಲ ಕುಕ್ಕರ್ಗೆ ಮುಗಿ ಬಿದ್ದಿರ್ತಕ್ಕಂಥದ್ದು. ಕುಕ್ಕರ್ ಮೇಲೆ ಸಿಕ್ಕಾಬಟ್ಟೆ ಪ್ರೀತಿ ಬಂದ್ಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ BJP ಶಾಸಕರಿಗೆ ಸೇರಿರ್ತಕ್ಕಂಥ ವಸ್ತುಗಳು ಅದು ಅವರೇ ಕೊಡ್ತಾ ಇರ್ತಕ್ಕಂಥ ಕುಕ್ಕರ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡಿ ಈಗ ಅಷ್ಟು ಪ್ರಮಾಣದ ಕುಕ್ಕರ್ಗಳು, ಆಲ್ಮೋಸ್ಟ್ 35 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಕುಕ್ಕರ್ಗಳು ಎಲ್ಲವನ್ನ ಈಗ ಸೀಸ್ ಮಾಡಿದ್ದಾರೆ. ಈ ಸಲ ಕೊಟ್ಟಿದ್ದೀನಿ.